ನಾಲಿಗೆಯಲ್ಲೇ ನಾನೆಲ್ಲ ನಂಬರ್ಗಳನ್ನ ಹೊಡಿತಿದ್ದು. ಇವತ್ತು ನಾನು ಮಲ್ಕೊಂಡಿದ್ದಾಗ ಇದನ್ನು ಆಪ್ರೇಟ್ ಮಾಡೋದು ನಾಲಿಗೆಯಲ್ಲೇ. ನೋಡಿ, ಮೊಬೈಲ್ ತಗೊಳ್ಳೋವಾಗ ಹಿಂಗೆ ತಗೊಳ್ತೀನಿ. ಹಾಂ, ಇದನ್ನು ಎರಡು ಸಲ ಟಾಪ್ ಮಾಡಿದ್ರೆ ಆನ್ ಆಗ್ತದೆ. ನೋಡಿದ್ದು ಈಗ ಕಾಲ್ ಬಂದಿರೋದು. ಈಗ ಹೋಯ್ತು. ನಾನು ಮಿಸ್ಸಸ್ಸಿಗೆ ಮಾಡಬೇಕಂದ್ರೆ ಯಾವುದೇ ಆಗಲಿ, ಯಾವುದೇ ಹ್ಯಾಂಡಿಕ್ಯಾಪ್ ಆಗಲಿ, ಕೈ ಆಗಲಿ, ತುಂಬ ಜನ ಬರೀ ಒಂದು ಕೈ ನೋವಿಗೆ ಅಯ್ಯೋ ನನ್ನ ಲೈಫ್ ಹಿಂಗಾಯ್ತಲ್ಲ ಅಂತ ಒಟ್ಟು ಚಿಂತೆ ಮಾಡ್ತಾರೆ. ಇಲ್ಲಾದ್ರೆ ನಡೀತಾ ಇರ್ತಾರೆ, ಚೆನ್ನಾಗಿ ನಡೀತಾ ಇರ್ತಾರೆ, ಸ್ವಲ್ಪ ಕುಂಟುತ್ತಾ ಇರ್ತಾರೆ. ಅವು ನಾನು ಕುಂಟ್ಕೊಂಡು ನಡೀತಿದ್ದೇನಲ್ಲ ಅಂತ ಒಟ್ಟು ಫೀಲ್ ಮಾಡ್ತಾರೆ. ನಾವು ಆ ಪ್ಲೇಸಲ್ಲಿ ಮಾಡ್ತೀವಿ, ಅಯ್ಯೋ ದೇವ್ರು ನನಗೆ ಕುಂಟ್ಕೊಂಡು ನಡೀಲಿಕ್ಕೆ ಸ್ವಲ್ಪ ತಾಕತ್ತು ಕೊಡಲಿ, ಹಂಗಾದ್ರೆ ನಡೀತೀನಿ ನಾನು ಸಾಕು, ಇಲ್ಲಾಂತಂದ್ರೆ ಗಾಡ್ ಹಿಡ್ಕೊಂಡಾದರೂ ನಡೆಯೋಣ ಅಂತಬಿಟ್ಟು ಅನಿಸ್ತದೆ. ಎಲ್ರಿಗೂ ನಮಸ್ಕಾರ. ಒಬ್ಬ ಮನುಷ್ಯಕ್ಕೆ ನಾವು ಅಂದ್ಕೊಂಡಾಗೆ ಬದುಕಬೇಕು, ಏನೇನೆಲ್ಲ ಆಸೆ ಇರುತ್ತೆ. ಆದರೆ ಏನಾದರೂ ಒಂದು ಅಚಾನಕ್ಕಾಗಿ ಏನಾದರೂ ಒಂದು ಘಟನೆ ನಡೆಯುತ್ತೆ, ಆಕ್ಸಿಡೆಂಟ್ ಆಗಿರ್ಬೋದು, ನಮ್ಮ ದೇಹ ಅಂಗಾಂಗಗಳು ವಿಕಾರ ಆಗಿರ್ಬೋದು, ಆ ಥರ ಏನಾದರೂ ಆದಾಗ ಆಕಾಶನೇ ತಲೆ ಮೇಲೆ ಬಿದ್ದೋದಾಗೆ ಕುತ್ಕೋಬಿಟ್ಟು ಅಯ್ಯೋ ನಮ್ಗೆ ಈ ಥರ ಆಗ್ಬಿಡ್ತು, ಏನಪ್ಪ ಮಾಡೋದು, ಏನು ಬದುಕೇ ಇಲ್ಲ, ಮುಗ್ದೋಗ್ಬಿಡ್ತು ಜೀವನ ಅನ್ನೋದ್ರಲ್ಲೇ ನಾವು ಕಾಲ ಕಳೀತೀವಿ. ಅದು ಬಿಟ್ಟು ನಂತರ ಈ ಬದುಕನ್ನು ಏನೋ ಆಗೋಗ್ಬಿಟ್ಟಿದೆ, ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಮುಂದೆ ಹೇಗೆ ಜೀವನ ನಡೆಸೋದು, ಎಲ್ಲರ ಥರ ನಾವು ಬದುಕಬೇಕು, ಇದೊಂದು ನಮಗೆ ಚಾಲೆಂಜು ಅಂತ ತೊಗೊಂಡು ಬದುಕೋರು ಸಾಕಷ್ಟು ಜನ ಇದ್ದಾರೆ. ಆ ಥರದವ್ರಿಗೆ ನಮ್ಮ ಜೊತೆ ಇರೋರು ಇವತ್ತು ಸಬಾಸ್ಟಿನ್ ಜಾಯ್ ಅವರು. ಅವರು ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದು ಆದರ್ಶ ಅಂತಲೇ ಹೇಳ್ಬೋದು. ಸರ್ ನಮಸ್ತೆ ನಿಮಗೆ. ನಮಸ್ತೆ ಮೇಡಮ್, ನಮಸ್ತೆ. ನಮ್ಮ ಚಾನೆಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಥ್ಯಾಂಕ್ ಯು. ಈಗ ನಿಮ್ಗೊಂದು ಇದೊಂದು ಚಾಲೆಂಜಿನ ಬದುಕು, ಹೇಗೆ ಶುರುವಾಯಿತು ಸರ್ ಇದು? ನಮ್ಮ ತಂದೆ ಬಂದ್ಬಿಟ್ಟು ಜೋಯಿ ತಾಮಸ್ ಅಂತಬಿಟ್ಟು ಲಾರಿಲಿ ಡ್ರೈವರ್ ಆಗಿದ್ದರು. ತಾಯಿ ಬಂದ್ಬಿಟ್ಟು ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡಿಕೊಂಡಿದ್ದರು. ನಾವು 5 ಜನ ಮಕ್ಕಳು ತಾಯಿಗೆ, ತಂದೆ ತಾಯಿಗೆ, ಅದರಲ್ಲಿ ನಾನು 3ನೇವನು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕುಶಲಾರದಲ್ಲೇ. ತಂದೆ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದು. 1 ಟು 7ವರೆಗೆ ನಾನು GMP ಸ್ಕೂಲಲ್ಲಿ, ಗೌರ್ಮೆಂಟ್ ಕುಶಲಾರದಲ್ಲಿ ಓದಿದ್ದು. ಅಲ್ಲಿಂದ ಪಾತಿಮದಲ್ಲಿ 8th to 10th ಓದಿದೆ. ಅದಾದಮೇಲೆ ನಮ್ಮ ಈಗ ಡಿಗ್ರಿ ಕಾಲೇಜ್ ಏನಿದೆ ಅದರಲ್ಲಿ ಪಿ ಯು ಇತ್ತು ಆವಾಗ. ಪಿ ಯು ವ್ಯಾಸಂಗ ಮುಗಿಸಿ ಡಿಗ್ರಿನೂ ಅಲ್ಲೇ ಮುಗಿಸಿದೆ ನಾನು. ವೃತ್ತಿ ಬಂದು ನಾನು ಡಿಗ್ರಿ ಓದುವಾಗಲೇ ನಾನು ಎಲೆಕ್ಟ್ರಿಷನ್ ಕೆಲಸನ ಕಲಿತೆ. ನಾನು ಎಲೆಕ್ಟ್ರಿಷನ್, ಆಮೇಲೆ ಲೈಸೆನ್ಸು ಮಾಡಿಸ್ಕೊಂಡಿದ್ದೆ. ಕ್ಲಾಸ್ 1 ಲೈಸೆನ್ಸ್ ಹೋಲ್ಡರ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಎಲೆಕ್ಟ್ರಿಷನ್ ಕೆಲಸ ಮಾಡ್ಕೊಂಡಿರುವಾಗಲೇ ನನಗೆ ಜಿಮ್ಮದು ಇನ್ಸ್ಟ್ರಕ್ಟರಾಗಿ ವರ್ಕ್ ಮಾಡಬೇಕು ಅಂತಬಿಟ್ಟು ಅನಿಸ್ತು. ಸುಲಾಕ ಅಂತಬಿಟ್ಟು ಗೊತ್ತಿರ್ಬೋದು ಈಗ ನಿಮಗೆ, ಸುಲಾಕ ಟವರ್ ಅಂತಬಿಟ್ಟು ಅದ್ರದ್ದು ಓನರ್ ಒಂದು ಜಿಮ್ ಮಾಡಿದ್ರು, ಶಕ್ತಿ ಜಿಮ್ ಅಂತ. ಅದರಲ್ಲಿ ನಾನು ಇನ್ಸ್ಟ್ರಕ್ಟಾಗಿ ಕೆಲಸಕ್ಕೆ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಒಂದು 4-3 ಇಯರ್ಸು ಅಲ್ಲಿ ವರ್ಕ್ ಮಾಡಿದೆ. ವರ್ಕ್ ಮಾಡಿ ಆಮೇಲೆ ನನಗೆ ಎಲೆಕ್ಟ್ರಿಷನ್ ಜೊತೇಲಿ ಪ್ಲಮ್ಮಿಂಗು, ಮೋಟ್ರ್ ವೈಂಡಿಂಗು ಎಲ್ಲ ಕೆಲಸ ಮಾಡ್ಕೊಂಡಿದ್ದು. ಮಾಡ್ಕೊಂಡಿದ್ದವನು ಮೊಬೈಲ್ ಟವರಲ್ಲಿ ಟೆಕ್ನಿಷಿಯನ್ ಆಗಿ ನನಗೊಂದು ಜಾಬ್ ಆಯಿತು. ಆ್ಯಕ್ಚುಲಿ ನಂದು ಮದುವೆ ಆಗಿದ್ದು 2010ರಲ್ಲಿ, ನಂದು 10ನೇ ತಾರೀಕು ಜನವರಿ ನಂದು ಬರ್ತಡೇ ದಿನವೇ ಮದುವೆ ಆಗಿದ್ದು. ಅಲ್ಲಿ ಸಂಜೆ ಒಂದು ಫೋನ್ ಬರ್ತದೆ ಟವರ್ದು ಪ್ರಾಬ್ಲಮ್ ಅಂತಬಿಟ್ಟು ಬೆಟ್ಟದಪುರದಲ್ಲಿ, ಅಲ್ಲಿಗೆ ಹೋಗ್ತೀನಿ. ನಾನು ಇನ್ಸ್ಟಾಲ್ ಮಾಡಿರೋ ಜನ್ರೇಟರ್ ಹೋಗಬೇಕಾಗಿತ್ತು. ಆ ಟವರ್ಗೆ ಹೋಗ್ಬೇಕಲ್ಲ, ಹಾಕಿ ಇನ್ನೊಂದು ಜನ್ರೇಟರ್ಗೆ ಹೋಗ್ಬೇಕಲ್ಲ ಅಂತಬಿಟ್ಟು ಇದ್ರ ಡೋರ್ನ ಸ್ವಲ್ಪ ರಭಸಾಗಿ ಹಾಕಿದೆ. ಹಾಕಿದ್ದೇನಿತ್ತು ಸ್ಲಿಪ್ಪಾಗಿ ನನ್ನ ಮೇಲೇ ಬಿತ್ತದು. ಆ್ಯಕ್ಚುಲಿ ಅದು 3500 kg ನಿಯರ್ ಬರ್ತದೆ ಒಂದು ಜನ್ರೇಟ್ರು. ಅದು ನನ್ನ ಮೇಲೆ ಬೀಳುವಾಗ ಏನಾಯಿತು, ನನ್ನ ತಲೆ ಮೇಲೇ ಬಿದ್ದಿದ್ದು. ಗುಂಡಿಲಿ ನಾನು ಬಿದ್ದೆ, ಬೀಳುವಾಗ ನಂದು ತಲೆ ನಾ ಹಮ್ಕಿದೋದು, ಪ್ರೆಷರ್ ಮಾಡಿರೋದು. ನಂದು C5 ಮತ್ತು C6 ಸ್ಪೈನಲ್ ಕಾರ್ಡ್ ಏನು ಬಂತು ಅದು ಇಂಜುರಿ ಆಯಿತು. ಇದರಾಗಿ ನನಗೆ ಸಡನ್ ಟ್ರೀಟ್ಮೆಂಟ್ ಸಿಗಲಿಲ್ಲ. ಯಾಕೆಂತಂದರೆ ಅವಾಗ ಆ್ಯಕ್ಚುಲಿ ಕುತ್ತಿಗೆಗೆ ಕಾಲರ್ ಮತ್ತು ಸ್ಟ್ರೆಚ್ಚರ್ ಬೇಕಾಗಿತ್ತು. ನನಗೆ ಅಲ್ಲಿ ಒಂದು ಬೆಟ್ಟಪುರ ಹಳ್ಳಿ ಆಗಿದ್ದರಿಂದ ಮತ್ತು ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ನನ್ನ ಜೊತೇಲಿ ನಂದು ಅಸ್ಟೆಂಟ್ ಆಗಿದ್ದಿದ್ದು ಹುಡುಗ ಬಂದುಬಿಟ್ಟು ನನ್ನ ಹೆಗ್ಲಿಗೆ ಹಾಕೊಂಡೋದ. ಆಗ ಇನ್ನೂ ಅದು ಜಾಸ್ತಿ ಇದಾಗಲಿಕ್ಕಾಯಿತು. ಅಲ್ಲಿಂದ ನಂದು ಒಂದು ಜೀಪ್ ಇತ್ತು, ಟಾಟಾ ಸುಮ. ಅದರಲ್ಲೇ ನಾವು ಪಿರಿಯಾಪಟ್ಟಣ ಆಸ್ಪತ್ರೆಗೆ ಬಂದು ಅಲ್ಲಿ ಸಮೇತ ಡಾಕ್ಟ್ರು ಅವ್ರಿಗೆ ಏನು ಗೊತ್ತಿಲ್ಲ ಏನಾಗುಂಟು ಅಂತಬಿಟ್ಟು ವೀಲ್ ಚೇರ್ ಕೊಟ್ಟು ಕಳಿಸಿದ್ರು. ವೀಲ್ ಚೇರಲ್ಲಿ ಆ್ಯಕ್ಚುಲಿ ಕೂರಿಸ್ಬಾರ್ದು, ಅವಾಗ ಸ್ಟ್ರೆಚ್ಚರ್ ಬೇಕಾಗಿತ್ತು. ವೀಲ್ ಚೇರ್ ಕೂರಿಸ್ಬಿಟ್ಟು ಅಲ್ಲಿ 2 ಸಲ ನಾನು ಬಿದ್ದೆ ಕೆಳಗಡೆಗೆ.
ಬಿದ್ದಿದ್ದವನು ಅಲ್ಲಿಂದ ಪುನಃ ಅವರು ನೋಡಿದ್ರು, ಒಂದು ಇಂಜೆಕ್ಷನ್ ಕೊಟ್ಟರು, ಮೈಸೂರು ಕರ್ಕೊಂಡೋಗ್ಬೇಕು ಅಂತೇಳಿದ್ರು. ನಾನು ಮೈಸೂರಿಗೆ ಹೋದೆ, ಮೈಸೂರು ಜೆ ಎಸ್ ಎಸ್ಗೆ ಹೋದೆ. ಅಲ್ಲೂ ಸಮೇತ ನನಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ. ಅಲ್ಲಿ ಟ್ರೀಟ್ಮೆಂಟಿಗೆ ಫಸ್ಟು ಆಂಬ್ಯುಲೆನ್ಸ್ ಮಾಡಿಬಿಟ್ಟು ನಮಗೆ ಇಲ್ಲ ನಿಮ್ಮನ್ಸನ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ನಿಮ್ಮನ್ಸಿಗೆ ಹೋದು, ನಿಮ್ಮನ್ಸಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಶನಿವಾರ ನೈಟು ಹೋಗಿದ್ದು, ನಾವು ತಲುಪುವಾಗ ಭಾನುವಾರ ಬೆಳಗಿನ ಜಾವ ಆಗಿತ್ತು. ಡಾಕ್ಟ್ರ್ ಇಲ್ಲ ಅಂತ ತಗೊಂಡು ಸಂಜೆ ಗಂಟ ವೆಯ್ಟ್ ಮಾಡಿಸಿದ್ರು. ಎರಡನೇ ದಿನ ಮಂಗಳವಾರ ಬಂದ್ಬಿಟ್ಟು ಒಂದು ಡಾಕ್ಟ್ರು ಬಾಲಾಜಿ ಪೈ ಅಂತ ಬಿಟ್ಟು, ಒಳ್ಳೆ ಫೇಮಸ್ ಡಾಕ್ಟ್ರು, ಅವ್ರು ಬಂದ್ಬಿಟ್ಟು ನೋಡಿದ್ರು ವಿಕ್ಟೋರಿಯಾದಲ್ಲಿ. ನೋಡ್ಬಿಟ್ಟು ಮಹಾವೀರ್ ಜೈನ್ ಅಂತ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಹೋಗಿ ನೀವು, ನಾನು ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮನ್ನು ಆಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಬುಧವಾರ ನನಗೆ ಆಪ್ರೇಟ್ ಮಾಡಿದ್ರು, ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿ ಇಲ್ಲಿ ಇಲ್ಲಿಂದ ಆಪ್ರೇಟ್ ಮಾಡಿದ್ರು, ಈ ಸೈಡಿಂದ ಆಪ್ರೇಟ್ ಮಾಡಿ ನನ್ನ ಸಿ ಪೈ ಸಿ ಸಿಕ್ಸನ್ನ ಸ್ಟ್ರೈಟ್ ಮಾಡಿ ಎರಡು ಸ್ಕ್ರೂ ಹಾಕಿ ನಿಲ್ಲಿಸಿದ್ದಾರೆ. ಬಟ್ ಅದರೊಳಗಡೆ ಇಂಜುರಿ ಆಗಿದ್ದು ಇವತ್ತವರೆಗೆ ಕ್ಯೂರ್ ಆಗಲಿಲ್ಲ. ಆ್ಯಕ್ಚುಲಿ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಆಪ್ರೇಷನ್ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ವಿಲ್ ಪವರ್ ಅಷ್ಟೇ, ಅದಕ್ಕೆ ಒಳ್ಳೆ ಔಷಧಿ. ಯಾಕಂತಂದರೆ ಎಲ್ಲ ನಾನು ಸರ್ಚ್ ಮಾಡಿದೆ, ಅದಾದಮೇಲೆ ಸರ್ಚ್ ಮಾಡಿದೆ. ಅವಾಗ ನೋಡುವಾಗ ಒಂದು ಅವರು ಡಾಕ್ಟ್ರ್ ಏನಂತ ಹೇಳಿದ್ರೆ ಭರವಸೆ ಕೊಟ್ಟರು, ನೀವು 6 ತಿಂಗಳಲ್ಲಿ ಎದ್ದು ನಡೀತೀರಿ, 6 ತಿಂಗಳಲ್ಲಿ ನಿಮಗೆ ಹುಷಾರಾಗ್ತದೆ ಅಂತ ತಗೊಂಡು ಫಿಸಿಯೋಥೆರಪಿ ಮಾಡ್ತಾರೆ ಅಂತೇಳಿದ್ರು. ಅಲ್ಲಿಂದ ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ದು ಮೈಸೂರಿಗೆ ಬಂದು ಅಲ್ಲಿ ಒಂದು ತಿಂಗಳು ಫಿಸಿಯೋಥೆರಪಿ ಮಾಡಿಸ್ಕೊಂಡು. ದುಡ್ಡದು ಸಮಸ್ಯೆಗಳು ತುಂಬ ಇತ್ತು, ಯಾಕಂತಂದರೆ ನನ್ನ ಕಂಪ್ನಿಯವರು ನನ್ನ ಆವಾಗ ಸ್ವಲ್ಪ ಕೈ ಬಿಟ್ಟರು. ಏನು ನನಗೆ ಫ್ರೆಂಡ್ಸ್ಗಳು ಅಥವಾ ನನ್ನ ಪ್ಯಾರಿಸಿಂದ ಏನು ಹೆಲ್ಪ್ ಮಾಡಿದ್ರು, ಆ ದುಡ್ಡಿತ್ತು. ಇವಾಗ ಆ್ಯಕ್ಚುಲಿ 14 ವರ್ಷ ಕಂಪ್ಲೀಟ್ ಆಯಿತು ಮೇಡಮ್, 14 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷ ಬೆಡ್ಡಲ್ಲಿದ್ದೆ, ಏನು ಎದ್ದು ಕೂರೋದಕ್ಕೆ ಆಗ್ತಿತ್ತಿಲ್ಲ. ಕೂರಿಸಿದ್ರು ತುಂಬ ಸುಸ್ತಾಗ್ತಿತ್ತು, ಹೋಗಿ ಮನ್ಕೋಬೇಕಾಗ್ತಿತ್ತು, ಕೂರ್ಲಿಕ್ಕೆ ಆಗ್ತಿತ್ತಿಲ್ಲ, ಮತ್ತು ತಲೆ ತಿರುಗ್ತಿತ್ತು ತುಂಬ. ಮತ್ತು 3 ವರ್ಷ ಆದಮೇಲೆ ಮೆಲ್ಲ ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ಗೊತ್ತಾಯ್ತು ನನಗೆ, ನಾನು ಡಾಕ್ಟ್ರದ್ದು ಭರವಸೆಗಳಲ್ಲಿ ಇದ್ದೆ, ನಾನು ಹುಷಾರಾಗ್ತದೆ ಅಂತ. ಯಾಕೆಂತಂದರೆ ಅವರು ಹಿಂಗೆ ಕುತ್ತಿಗೆ ಥರ ಆಗಿದ್ದರಿಂದ ನಿಮಗೆ ಬೇಗ ಕ್ಯೂರ್ ಆಗ್ತದೆ, ಹುಷಾರಾಗ್ಬಿಡ್ತೀರಿ, ಮತ್ತು ನಿಮಗೆ ಬಿ ಪಿ ಶುಗರ್ ಏನಿಲ್ಲ, ಅದರಿಂದಾಗಿ ನೀವು ಬೇಗ ಹುಷಾರಾಗ್ತೀರಿ ಅಂತ ಹೇಳಿದ್ರು. ಅದನ್ನು ನಂಬಿಕೊಂಡೆ, ಹಾಗೆ ಇದ್ದು. ಅದಾದಮೇಲೆ 1.5 ವರ್ಷ ಆದಮೇಲೆ ಮಂಗಳೂರು ಒಂದು ಟ್ರೀಟ್ಮೆಂಟಿಗೆ ಅಂತ ಹೋದು. ಆವಾಗ ಅಲ್ಲೇ ಡಾಕ್ಟ್ರ್ ಹೇಳಿದ್ರು, ಇಲ್ಲ 1.5 ವರ್ಷದೊಳಗಡೆ ಹುಷಾರಾದರೆ ಹುಷಾರಾಗಬೇಕಾಗಿತ್ತು, ನಿಮಗೆ ಇನ್ನು ಕಷ್ಟ ನೋಡಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯಿತು ನಮಗೆ ಏನು ಅಂತ ಹೇಳ್ಕೊಂಡು. ಅಲ್ಲಿಂದ ಬಂದು ಆವತ್ತಿಂದಲೇ ನಾನು 2.5 ವರ್ಷ ಆದಮೇಲೆ ಬಿಟ್ಟೆ, ಎಲ್ಲ ನಂಬಿಕೆಗಳು ಬಿಟ್ಟೆ, ಹುಷಾರಾಗ್ತೀವಿ ಅಂತ ಹೇಳ್ಕೊಂಡು. ನಾವೀಗ ಹೆಂಗಿದ್ದೀವಿ ಆ ಜೀವನಕ್ಕೆ ಅಡ್ಜಸ್ಟ್ ಆಗೋಣ ಅಂತ ಹೇಳ್ಕೊಂಡು. ಫ್ರೆಂಡ್ಸ್ ತುಂಬ ಇದ್ದರು ನನಗೆ ತುಂಬ ಅಂತಂದರೆ, ಒಂದು ನಾನು ಹೋಗಿದ್ದ ಕಡೆ ಎಲ್ಲ ಒಂದು 10-15 ಜನ ನನ್ನಿಂದೆಲ್ಲ ಬಂದೇ ಬರ್ತಿದ್ದರು, ಕಾರಲ್ಲಾಗಲಿ ಜೀಪಲ್ಲಾಗಲಿ ಅಥವಾ ನಾನು ಮಾಮೂಲಿ ಇದ್ದಾಗ್ಲೂ ಜನ ಇರ್ತವೆ. ಆ ಟೈಮಲ್ಲಿ ಏನಾಯ್ತು ಅಂದರೆ ಎಲ್ಲ ಬಿಟ್ಟೋದ್ರು, ಯಾರೂ ಇರಲಿಲ್ಲ. ಒಂದು 2-3 ಫ್ರೆಂಡ್ಸ್ ಬಂದಿದ್ದರು, ಹೆಲ್ಪ್ ಮಾಡ್ತಿದ್ರು. ಅದಾದಮೇಲೆ ಬೇರೆ ಫ್ರೆಂಡ್ಸ್ ಬಂದರು, ಬಂದು ಇವಾಗ ನನ್ನ ಜೊತೆ ತುಂಬ ಜನ ನಿಂತಿದ್ದಾರೆ ಸಪೋರ್ಟಿಗೆ, ತುಂಬ ಜನ ಇದ್ದಾರೆ. ಅದರಲ್ಲೂ ಮೇಯ್ನ್ ಅಂದರೆ ಮನೆಯವ್ರದ್ದು ಸಪೋರ್ಟು, ನಾನು ಅದನ್ನು ಮರಿಲಿಕ್ಕಾಗದಿಲ್ಲ. ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಮನೆಯವರು ಯಾವಾಗಲೂ ನಮ್ಮನ್ನ ಒಂದು ಈ ಥರ ನನ್ನ ಮಗ ಹಿಂಗಾಗಿದ್ದಾನೆ ಆಗಲಿ ಅಥವಾ ನನ್ನ ಗಂಡ ಹಿಂಗಾಗಿದ್ದಾನೆ ಆಗಲಿ, ನನ್ನ ತಮ್ಮ ಆಗಿದ್ದಾನೆ ಹಿಂಗೆ ಆಗಿದ್ದೀನಿ ಅಂತಬಿಟ್ಟು ಯಾರೂ ಆ ಥರ ಟ್ರೀಟ್ ಮಾಡಲಿಲ್ಲ ನನ್ನ. ಮೇಡಮ್ ನಾನು ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡ್ತೀನಿ, ಮೇಯ್ನ್ ಯಾರಾದರೂ ಫ್ರೆಂಡ್ಸ್ಗಳು ಬಂದೇ ಬರ್ತಾರೆ. ಅದರಲ್ಲೂ ನನಗೆ ಎಲ್ಲ ಕಷ್ಟ ಸುಖಕ್ಕಾಗೋಂಥ 1-2-3 ಜನ ಇದ್ದಾರೆ, ಯಾವಾಗ ಕರೆದ್ರು ಓಡ್ಬರ್ತಾರೆ, ಇಲ್ಲರ ಮನೆಯಲ್ಲಿ ಯಾರಾದರೂ ಅಣ್ಣನ ಮಗ ಅಂತೂ ಬಂದೇ ಬರ್ತಾನೆ ಇದ್ದರೆ. ಅವ್ನು ಕಾಲೇಜಿಗೆ ಹೋಗಿದ್ರೆ ಬರೋಕ್ಕಿಲ್ಲ, ಇಲ್ಲ ಅಂತಂದರೆ ಪಕ್ಕದ ಮನೆ ಒಂದು ಇಬ್ಬರೊಳಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೀನಿ, ಅವ್ರ ಸಮೇತ ಬರ್ತಾರೆ. ಇಲ್ಲ ಅಂತಂದರೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಮತ್ತು ಮೊಬೈಲ್ ಆಪ್ರೇಟ್ ಆಗಿ ಅಂತಂದರೆ ಅವಾಗೆಲ್ಲ ಕೀಪ್ಯಾಡ್ ಇತ್ತು, ಟಚ್ ಸ್ಕ್ರೀನ್ ಬಂದಿತ್ತಿಲ್ಲ. ನನಗೆ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಬಂದಿತ್ತು, ಬಟ್ ನಮ್ಮ ಹತ್ರ ಇರಲಿಲ್ಲ. ಅದಾದಮೇಲೆ ಕೀಪ್ಯಾಡನ್ನ ನಾನು ಸ್ವಲ್ಪ ಕತ್ತಿಗೆ ಹಾಕ್ಕೊಂಡು ಕೈಯಲ್ಲಿ ಹಿಡಿಯೋಕೆ ಟ್ರೈ ಮಾಡ್ತಿದ್ದೆ. ಕೈಯಲ್ಲಿ ಇಟ್ಕೊಂಡು ನಾನು ದಿನಕ್ಕೊಂದು 200 ಜನಕ್ಕಾದರೂ ಮೆಸೇಜ್ ಮಾಡ್ತಿದ್ದೆ. ಹೇಗೆ ಅಂತಂದರೆ ಬಾಯಲ್ಲಿ ನಾಲಿಗೆಯಲ್ಲಿ ಮಾಡ್ತಿದ್ದಿದ್ದು, ನಾಲಿಗೆಯಲ್ಲೇ ನಾನು ಎಲ್ಲ ನಂಬರ್ಗಳನ್ನ ಹೊಡಿತಿದ್ದು. ಇವತ್ತು ನಾನು ಮನ್ಕೊಂಡಿದ್ದಾಗ ಇದನ್ನು ಆಪ್ರೇಟ್ ಮಾಡೋದು ನಾಲಿಗೆಯಲ್ಲೇ, ಕೈಯಲ್ಲಿ ಫಿಂಗರ್ಲ್ಲಿ ಹಾಕಿಲ್ಲ. ನಾನು ಮನ್ಕೊಂಡಿದ್ದಾಗ ನಾಲಿಗೆಯಲ್ಲೇ ಮಾಡೋದು. ನಾನು ಯಾರಿಗೆ ಕಾಲ್ ಮಾಡಬೇಕಾದ್ರೂ, ಏನೇ ಟೈಪ್ ಮಾಡಬೇಕಾದ್ರೂ, ಯಾರಿಗೆ ಮೆಸೇಜ್ ಮಾಡಬೇಕಾದ್ರೂ ಮೇಡಮ್ ಹೌದಾ ಓಕೆ ನೋಡಿ, ಮೊಬೈಲ್ ತಗೊಳ್ಳುವಾಗ ಹಿಂಗೆ ತಗೊಳ್ತೀನಿ. ಹಾಂ, ಇದನ್ನು 2 ಸಲ ಟಾಪ್ ಮಾಡಿದ್ರೆ ಆನ್ ಆಗ್ತದೆ ನೋಡಿ. ಇದು ಈಗ ಕಾಲ್ ಬಂದಿರೋದು, ಈಗ ಹೋಯ್ತು. ನಾನು ಮಿಸ್ಸಸ್ಸಿಗೆ ಮಾಡಬೇಕಂದ್ರೆ
ಹಾಲು ಹೋಗ್ತಾನೆ. ಆಫ್ ಮಾಡೋದಿರಲ್ಲ, ಆಫ್ ಮಾಡಿ ಮಾಡ್ಬೋದು ಅಂದರೆ ಮನಸ್ಸಿರಬೇಕು. ಹಾಂ, ಎದರಬಾರ್ದು, ನನಗೆ ಹಿಂಗಾಯ್ತಲ್ಲ ಅಂತ ಬಿಟ್ಟು ಕೂರಬಾರ್ದು, ಮೂಲೆಯಲ್ಲಿ ಕೂರಬಾರ್ದು. ನಾನು ಹೇಳೋದಷ್ಟೇ, ಯಾವುದೇ ಆಗಲಿ, ಯಾವುದೇ ಹ್ಯಾಂಡಿಕ್ಯಾಪ್ ಆಗಲಿ, ಕೈ ಆಗಲಿ, ತುಂಬ ಜನ ಬರೀ ಒಂದು ಕೈ ನೋವಿಗೆ ಅಯ್ಯೋ ನನ್ನ ಲೈಫ್ ಹಿಂಗಾಯ್ತಲ್ಲ ಅಂತ ಬಿಟ್ಟು ಚಿಂತೆ ಮಾಡ್ತಾರೆ. ಇಲ್ಲಾದ್ರೆ ನಡೀತಾ ಇರ್ತಾರೆ, ಚೆನ್ನಾಗಿ ನಡೀತಾ ಇರ್ತಾರೆ, ಸ್ವಲ್ಪ ಕುಂಟುತ್ತಾ ಇರ್ತಾರೆ. ಹೌ, ನಾನು ಕುಂಟ್ಕೊಂಡು ನಡೀತಿದ್ದೇನಲ್ಲ ಅಂತ ಬಿಟ್ಟು ಫೀಲ್ ಮಾಡ್ತಾರೆ. ನಾವು ಆ ಪ್ಲೇಸಲ್ಲಿ ಮಾಡ್ತೀವಿ, ಅಯ್ಯೋ ದೇವ್ರು ನನಗೆ ಕುಂಟ್ಕೊಂಡು ನಡೀಲಿಕ್ಕೆ ಸ್ವಲ್ಪ ತಾಕತ್ತು ಕೊಡಲಿ, ಹಂಗಾದ್ರೆ ನಡೀತೀನಿ ನಾನು ಸಾಕು, ಇಲ್ಲಾಂತಂದ್ರೆ ಗಾಡ್ ಹಿಡ್ಕೊಂಡಾದರೂ ನಡೆಯೋಣ ಅಂತಬಿಟ್ಟು ಅನಿಸ್ತದೆ. ಮತ್ತು ಇದಷ್ಟೇ, ಈಗ ಕೂತಾಗ ನಾನು ಕೈಯಲ್ಲಿಗೆ ಬೆರಳು ಯಾವುದು ನನಗೆ ಶಕ್ತಿ ಇಲ್ಲ, ಯಾವ ಬೆರಳು ಆಗೋದಿಲ್ಲ, ಈ ಬೆರಳು ಆಗೋದಿಲ್ಲ, ಇದು ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಈ ಕೈ ಫಸ್ಟೆಲ್ಲ ಮನೆಗೆ ಜಾಗದಲ್ಲಿ ಹಿಂಗೆ ಇರ್ತಿತ್ತು, ಈಗ ಲಿಫ್ಟ್ ಮಾಡೋಕ್ಕಾಗ್ತಿತ್ತಲ್ಲ, ಇದೆಲ್ಲ ಲಿಫ್ಟ್ ಮಾಡ್ತೀನಿ. ಇದನ್ನು ಮೊಬೈಲ್ ತೊಗೊಳೋಕ್ಕೂ ಅಷ್ಟೇ, ಏನೇ ಮೊಬೈಲ್ ಫೋನ್ ಬಂದರೂ ಹೀಗೆ ತೊಗೊಂಡು ಹೀಗೇ ತೊಗೊಳ್ಳೋಣ, ನಾನು ತೊಗೊಂಡು ರಿಸೀವ್ ಮಾಡಿ ಮಾತಾಡ್ತೀನಿ, ಇಲ್ಲಾದ್ರೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಇಲ್ಲೇ ಮಾತಾಡ್ತೀನಿ. ಇದು ಇದರಲ್ಲೇ ಇದು ಮಾಡೋದು. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಬ್ಯಾಂಕ್ಗಳಲ್ಲಿ ನನಗೆ ಸೈನ್ ಮಾಡೋಕ್ಕಾಗ್ತಿತ್ತಲ್ಲ, ತುಂಬ ಕಷ್ಟಪಟ್ಟಿದ್ದೀನಿ. ಅವಾಗ ಒಂದು ಬ್ಯಾಂಕಿಗೆ ಹೋದರೆ ಅವ್ರು ಅಲ್ಲಿಂದ ಬರಬೇಕಾಗಿತ್ತು, ಕೆಳಗಡೆ ಕಾರ್ ನಿಲ್ಲಿಸ್ಕೊಂಡು ಅಥವಾ ಆಟೋದಲ್ಲಿ, ಕಾರ್ ಇಲ್ಲಾಂದ್ರೆ ಆಟೋದಲ್ಲಿ ಹೋಗಬೇಕಾಗಿತ್ತು, ಆಟೋದಲ್ಲಿ ಕೂರೋ ಕಷ್ಟ, ಕೂರ್ಸೋಕ್ಕೆ ಒಂದು ಇಬ್ರಳು, ಅವಾಗೆಲ್ಲ 3-4 ಜನ ಬೇಕಾಗಿತ್ತು. ಇವಾಗ ಇಬ್ರಳು ಟೆಕ್ನಿಕಲಿ ಜಸ್ಟ್ ಅಂತ ಹಿಂಗೆ ಕೂರಿಸ್ತಾರೆ, ಬಟ್ ಅವಾಗ 4 ಜನ ಬೇಕಾಗಿತ್ತು ಹಿಡೀಲಿಕ್ಕೆ. ಹೆಬ್ಬೆಟ್ಟು ಅಲ್ಲಿ ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಸೈನ್ ಮಾಡಿ ನಾನು ಹೆಬ್ಬೆಟ್ಟು ಮಾಡಿ ಮಾಡಬೇಕಾಗಿತ್ತು. ಆ ಹೆಬ್ಬೆಟ್ಟು ಫಿಂಗರ್ಸು ಬರ್ತಿತ್ತಿಲ್ಲ ನಂದು, ಈಗಲೂ ಆಧಾರ್ ಕಾರ್ಡಿಗೆ ಫಿಂಗರ್ಸ್ ಬಂದಿಲ್ಲ, ಯಾಕಂದರೆ ಎಲ್ಲ ಎಲ್ಲ ಚಿಕ್ಕ ಮಕ್ಕಳ ಥರ ಆಗ್ಬಿಟ್ಟಿದೆ ಕೈಗಳು. ಅದು ಇಲ್ಲಿ ಇಲ್ಲಿ ಈ C5 C6 ಕಟ್ಟಾದರೆ ಮೇಡಮ್, ಇಲ್ಲಿಂದ ಏನೂ ಇರೋದಿಲ್ಲ ಯಾರಿಗೂ ಸಹ. ಆಮೇಲೆ ಅದೇ ಹೇಳೋದಿಲ್ಲ ಬ್ಯಾಂಕದು, ಅಷ್ಟು ಕಷ್ಟಪಟ್ಟೆ. ಆಮೇಲೆ ಇಲ್ಲಿಗೆ ಪೇನ್ ಸಿಗಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ, ಇಲ್ಲಿಗೆ ಸಿಗಿಸ್ಕೊಂಡು ಟ್ರೈ ಮಾಡಿದೆ. ಟ್ರೈ ಮಾಡಿ ಕಲಿತು 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 ಸೇಮ್, ಅವಾಗ ಏನು ಸೈನ್ ಮಾಡ್ತಿದ್ದೆ ಅವತ್ತು ಏನು ಸೈನ್ ಮಾಡ್ತಿದ್ದೆ ಇವತ್ತು ಅದೇ ಸೈನ್ ಮಾಡ್ತೀನಿ, ಸೇಮ್ ಮಾಡ್ತೀನಿ, ಒಂದು ಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ. ಅದೇ ಬ್ಯಾಂಕಲ್ಲಿ ಅವಾಗೆಲ್ಲ ಕೊಟ್ಟಿರೋದು ಸೈನ್ಗಳು ಇವತ್ತು ಮಾಡಿದಾಗ ಇವತ್ತೆಲ್ಲ ರೆಡಿ ಆಯಿತು. ಒಂದು ATM ಕೊಡಲಿಕ್ಕೆ ಕಷ್ಟಪಟ್ಟೆ ನಾನು ಅವತ್ತು ತೊಗೊಳೋಕ್ಕೆ ATMಗೆ. ನಿಮಗೆ ಹೆಂಗೆ ಹೋಗ್ತೀರಿ ATM ಒಳಗಡೆ, ನಿಮಗೆ ಆಗೋದಿಲ್ಲ, ನಿಮಗೆ ತೊಗೊಳೋಕ್ಕಾಗಿಲ್ಲ ಅಂತಂದರೆ, ಇವತ್ತೊಂದು 5-6 ಬ್ಯಾಂಕದ ನನ್ನ ಹತ್ರ ATM ಇದೆ. ಹಾಗೆ ಅದ್ರ ಜೊತೇಲಿ ಅದನ್ನು ಹೇಳೋದಲ್ಲ, ಟ್ಯೂಷನ್ ಜೊತೇಲಿ ಟ್ಯೂಷನ್ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಿ. ಡ್ರೈವಿಂಗ್ ತುಂಬ ಜನ ನಂಬಕ್ಕಿಲ್ಲ ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ರೆ, ಯಾಕಂತಂದ್ರೆ ನೀವು ಹೆಂಗಿದ್ದೀರಿ, ಬ್ರೇಕ್ ಸಪೋರ್ಟ್ ಉಂಟಾ ನಿಮಗೆ, ಕ್ಲಚ್ ಸಪೋರ್ಟ್ ಉಂಟಾ, ಸ್ಟೇರಿಂಗ್ ಇಟ್ಕೊಳಕ್ಕಾಗ್ತದೆ, ಏನಿಲ್ಲ. ಇವತ್ತು ನನಗೆ ಆ್ಯಕ್ಸಿಡೆಂಟ್ ಆಗಮೇಲೆ ನಾನು ಶುರು ಮಾಡಿ ಈಗೊಂದು 6 ಆಗಿರ್ಬೇಕು ಡ್ರೈವಿಂಗ್ ಹೇಳ್ಕೊಡೋಕ್ಕೆ. ಅದು ಮೊದಲು ಚೆನ್ನಾಗಿದ್ದಾಗ ತುಂಬ ಮಕ್ಕಳು ಕಲಿಸಿದ್ದೀನಿ ನಾನು, ನಾನು ಬೈಕ್ ಕಾರೆಲ್ಲ ನಮ್ಮ ಗುಮ್ಮಂಕೊಳ್ಳಿಲ್ಲ ಅಥವಾ ಆಗಲಿ ಹೊರಗಡೆ ಆಗಲಿ ತುಂಬ ಮಕ್ಕಳು ಕಲ್ತಿದ್ದಾರೆ, ನನ್ನ ಜೊತೆಲೇ ಕಲ್ತಿದ್ದಾರೆ ಡ್ರೈವಿಂಗು. ಈಗ ನಾನು ಹೇಗೆ ಹೇಳ್ಕೊಡ್ತೀನಿ ಅಂತಂದರೆ, ಜಸ್ಟ್ ನನ್ನ ಸೀಟಲ್ಲಿ ಕೂತ್ಕೊಳ್ತೀನಿ, ಯಾರಾದರೂ ಎಲ್ಲಾದರೂ ಕರ್ಕೊಂಡು ಹೋಗೋ ಸಪೋರ್ಟಿಗೆ ಒಬ್ಬರನ್ನ ಹಿಂದೆ ಇಟ್ಕೊಳ್ತೀನಿ, ಯಾಕಂತಂದರೆ ಏನಾದರೂ ಆದರೂ ಜಸ್ಟ್ ಹ್ಯಾಂಡ್ ಬ್ರೇಕ್ ಆದರೂ ಇಳಿಯೋ ಅಂತ ಒಬ್ಬರನ್ನ ಯಾರಾದರೂ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅವರಿಗೆ ಒಂದು ದಿನ ಬರ್ತಲ್ಲ ಸ್ಟಾರ್ಟಿಂಗ್ ಡ್ರೈವಿಂಗ್ ಕಲೀಲಿಕ್ಕೆ, ಅವ್ರು ಒಂದು ದಿನ ಬಂದ ತಕ್ಷಣ ಅವ್ರು ಖುಷಿ ಆಗ್ತದೆ, ಹೇಳ್ಕೊಡ್ತಾರೆ, ನಾನು ಕಲಿತೀನಿ ತೊಟ್ಟು ಅವರಲ್ಲೇ ಭರವಸೆ ಬಂದುಬಿಡ್ತದೆ. ಆಮೇಲೆ ಅವರು ನನ್ನ ಬಗ್ಗೆ ಇವ್ರು ಹೇಳ್ಕೊಡ್ತಾರೆ ಆ ಥರ ಥಾಟೇ ಬರೋದಿಲ್ಲ ಅವರಿಗೆ, ಆ ಥಾಟೇ ಬರೋದಿಲ್ಲ ಅವರಿಗೆ. ಹಾಗೆ ಇವಾಗ ನಾನು ಆ್ಯಕ್ಸಿಡೆಂಟ್ ಆದಮೇಲೆ ಒಂದು 45 ಸ್ಟೂಡೆಂಟ್ ಮೇಲೆ ಕಲಿಸ್ಕೊಟ್ಟಿದ್ದೀನಿ. ತುಂಬ ಲೇಡೀಸೇ ಬರ್ತಾರೆ, ಮತ್ತು ಅರ್ಧ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಲೈಸೆನ್ಸ್ ಇದ್ದವರು ಬರ್ತಾರೆ ತುಂಬ. ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇರಬೇಕು, ವಿಲ್ ಪವರ್ ಮೇನ್ ಬೇಕು. ಏನೋ ದುಡ್ಡು ಸಂಪಾದನೆ ಅಂತಂದ್ರೆ ಕಳ್ತನ ಮಾಡ್ಬೇಕು, ನಾವೇನಾದ್ರು ಮಾಡಿ ಮುಂದೆ ಬರಬೇಕು ಹಂಗಂತ ಯೋಚನೆ ಮಾಡದೆ ತಪ್ಪು. ಹೇಗಾದ್ರೂ ನಾವು ಹಣನ ಗಳಿಸ್ಬೋದು, ಒಂದು ಒಳ್ಳೆ ಜೀವನನ ಮಾಡ್ಬೋದು ಅನ್ನೋದಕ್ಕೆ ಸಭಾಶ್ರೀನವರು ಉದಾಹರಣೆ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.